ಪ್ರೆಗ್ನೆನ್ಸಿಯ ಮೊದಲು 3 ತಿಂಗಳಲ್ಲಿ ಆಗ್ತಕ್ಕಂಥ ವಾಮಿಟಿಂಗ್ಗೆ ಏನು ಮನೆ ಮದ್ದು? ಮೊಟ್ಟ ಮೊದಲನೇದಾಗಿ ಖಾರವಾದ ಪದಾರ್ಥಗಳನ್ನು ಅಂದರೆ ಸ್ಪೈಸಿ ಫುಡ್ಡನ್ನು ಖಂಡಿತ ಅವಾಯ್ಡ್ ಮಾಡಿ, ಟೀ ಮತ್ತು ಕಾಫಿನ ಈ 3 ತಿಂಗಳಲ್ಲಿ ಕಡಿಮೆ ಮಾಡಿ ಅಥವಾ ಬಿಟ್ಟರೆ ಒಳ್ಳೆಯದು, ಆ ನಂತರ ತಾವು ಸೇವಿಸ್ಬೋದು. ಜಿಂಜರ್ ಅಂದರೆ ಶುಂಠಿಯ ಟೀ ಆಗಲಿ, ಶುಂಠಿಯ ಕಷಾಯ ಆಗಲಿ ತಮಗೆ ಹೆಲ್ಪ್ ಆಗ್ಬೋದು. ಆನಂತರ ಪೆಪ್ಪರ್ಮೆಂಟ್ಗಳು, ಕೆಲವು ಪರ್ಟಿಕ್ಯುಲರ್ ಪೆಪ್ಪರ್ಮೆಂಟ್ಗಳು ತಮಗೆ ಹೆಲ್ಪ್ ಆಗ್ಬೋದು. ಆನಂತರ ಸಾಕಷ್ಟು ಪ್ರಮಾಣದಲ್ಲಿ ನಿದ್ದೆ ಮಾಡಿ, ಯಾಕಂದರೆ ಸ್ಟ್ರೆಸ್ ಜಾಸ್ತಿ ಆದಷ್ಟು ವಾಮಿಟಿಂಗ್ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಮತ್ತು ಕೊನೆಯದು ಬಹಳ ಇಂಪಾರ್ಟೆಂಟು, ತಾವು ಫ್ರೀಕ್ವೆಂಟ್ ಮತ್ತು ಸ್ಮಾಲ್ ಮೀಲ್ಸ್ ಅಂತ ಹೇಳ್ತೀವಿ. ಅಂದರೆ ಉದಾಹರಣೆಗೆ ತಾವು 2 ಚಪಾತಿ ತಿನ್ನೋ ಕೆಪಾಸಿಟಿ ಇದ್ರೆ, 1 ಚಪಾತಿ ಈಗ ಅಂದರೆ 2 ತಿಂಗಳು 2 ತಾಸು ನಂತರ ಚಪಾತಿ ತಿನ್ನೋದು, ಈ ಥರ ಸ್ಮಾಲ್ ಮತ್ತು ಫ್ರೀಕ್ವೆಂಟ್ ಮೀಲ್ಸ್ ಮತ್ತು ನಾಟ್ ಸ್ಪೈಸಿ ಫುಡ್ ಅವಾಯ್ಡ್ ಮಾಡಿ ಮತ್ತು ತಮ್ಮ ವೈದ್ಯರ ಹೇಳಿದ ಮಾತ್ರೆಗಳನ್ನ ಖಂಡಿತ ತಗೊಳ್ಳಿ.